ನಮಸ್ಕಾರ ಸ್ನೇಹಿತರೆ, ನಾನಿವಾಗ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿರುವಂಥ ವಿಷಯ ಏನಂತಂದರೆ, ನಮ್ಮ ನಿಮ್ಮೆಲ್ಲರ ಆಸ್ತಿ ಬಂಡೀಪುರ ಫಾರೆಸ್ಟ್ಗೆ ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಒಂದು ಕೆಟ್ಟ ಕೆಲಸದಿಂದ ಬೆಂಕಿ ಬಿದ್ದು ಸುಮಾರು 8-10 ದಿನಗಳು ಕಳೀತಾ ಇದೆ. ಇನ್ನೂ ಕೂಡ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯ ಸಂಪೂರ್ಣವಾಗಿ ಮುಗ್ದಿಲ್ಲ. ಕರ್ನಾಟಕದ ಫಾರೆಸ್ಟ್ನ ಸಿಬ್ಬಂದಿಗಳು ಮತ್ತು ಬಂಡೀಪುರ ಕಾಡನ್ನ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಂಪೂರ್ಣವಾಗಿ ಅವರ ಪ್ರಯತ್ನವನ್ನು ಮಾಡಿ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಾಗೆ ಅಲ್ಲಿ ಸ್ಥಳೀಯರು ತುಂಬ ಜನ ಯುವಕರು ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ತಮ್ಮಿಂದ ಆಗುವಂಥ ಸಂಪೂರ್ಣ ಪ್ರಯತ್ನನ ಮಾಡ್ತಾ ಇದ್ದಾರೆ. ಆದರೆ ಕೇವಲ 100-200 ಜನ 500 ಜನಕ್ಕೆ ಆ ಒಂದು ಕಾರ್ಯ ಮುಂದುವರಿತಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಾವು ನೀವೆಲ್ಲರೂ ಕೈ ಜೋಡಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಈ ವಿಡಿಯೋ ಮೂಲಕ ನಾನು ಒಂದು ಮನವಿ ಮಾಡಿಕೊಳ್ತಕ್ಕಂಥ ವಿಷಯ ಏನಂತಂದರೆ, ಫಾರೆಸ್ಟ್ನ ಸುತ್ತ ಬಂಡೀಪುರ ಫಾರೆಸ್ಟ್ನ ಸುತ್ತಮುತ್ತಲಿನ ಸುಮಾರು 10-20 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇರತಕ್ಕಂಥ ಎಲ್ಲ ಸ್ಥಳೀಯರಿಗೆ, ಬಂಡೀಪುರ ಫಾರೆಸ್ಟ್ನ ಸುತ್ತಮುತ್ತಲಿನ 10-20 ಕಿಲೋಮೀಟರ್ ರೇಡಿಯಸ್ನಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರಿಗೆ, ಎಲ್ಲ ಒಂದು ಶಾಲಾ ಕಾಲೇಜುಗಳು ಮತ್ತು ಒಂದು ಸರ್ಕಾರಿ ಇಲಾಖೆಗಳು ಸಂಬಂಧಪಟ್ಟಂಥ ಎಲ್ಲ ಕಡೆಯೂ ಒಂದು ದಿನದ ಮಟ್ಟಿಗೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಒಂದು ದಿನದ ಮಟ್ಟಿಗೆ ಅವರೆಲ್ಲರಿಗೂ ರಜೆಯನ್ನು ಘೋಷಿಸಿ ತಾವೆಲ್ಲರೂ ಕೂಡ ಫಾರೆಸ್ಟ್ನ ಉಳಿಸ್ತಕ್ಕಂಥ ಫಾರೆಸ್ಟ್ನ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ಮನವಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಫಾರೆಸ್ಟ್ಗೆ ಹತ್ರ ಹೋಗಿ ಒಂದು ಬೆಂಕಿ ನಂದಿಸ್ತಕ್ಕಂಥ ಕಾರ್ಯದಲ್ಲಿ ತನುಮನಗಳಿಂದ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಮುಂದೆ ಆಗುವಂಥ ಅನಾಹುತಗಳನ್ನ ನಾವೆಲ್ಲರೂ ತಡೀಬೋದು ಅನ್ನುವಂಥ ಒಂದು ವಿಷಯನ ನಾನೀಗ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನಾವು ನೀವೆಲ್ಲರೂ ಕೂಡ ಈ ಒಂದು ಫಾರೆಸ್ಟ್ನ ಉಳಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಈ ಒಂದು ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂಡೀಪುರ ಫಾರೆಸ್ಟ್ನ ಸುತ್ತಮುತ್ತಲಿನ ಸುಮಾರು 10-20 ಕಿಲೋಮೀಟರ್ ರೇಡಿಯಸ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಸರ್ಕಾರಿ ಇಲಾಖೆಗಳಿಗೆ ರಜೆಯನ್ನು ಘೋಷಿಸಿ, ಒಂದು ದಿನದ ಮಟ್ಟಿಗೆ ರಜೆಯನ್ನು ಘೋಷಿಸಿ ಈ ಒಂದು ಫಾರೆಸ್ಟ್ನ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗೋದಕ್ಕೆ ಅನುಕೂಲ ಆಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದೂರದಲ್ಲಿರ್ತಕ್ಕಂಥವ್ರಿಗೆ ಕಾರಣಾಂತರಗಳಿಂದ ಫಾರೆಸ್ಟ್ ಹತ್ರ ಹೋಗಿ ಒಂದು ಕಾರ್ಯದಲ್ಲಿ ಸಹಾಯ ಮಾಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಫಾರೆಸ್ಟ್ನ ಸುತ್ತಮುತ್ತಲಿನ ಸುಮಾರು 10-20 ಕಿಲೋಮೀಟರ್ನಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರಿಗೆ ಒಂದು ದಿನದ ಮಟ್ಟಿಗೆ ಸರ್ಕಾರಿ ರಜೆಯನ್ನು ಘೋಷಿಸಿದಾಗ ಅವರೆಲ್ಲರೂ ಕೂಡ ಈ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗ್ಬೋದು. ಆ ಒಂದು ಸಿಬ್ಬಂದಿಯ ಜೊತೆಗೆ ಸ್ಥಳೀಯರು ಕೂಡ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ನಾವು ಯಶಸ್ವಿ ಆಗ್ತೀವಿ, ಮುಂದೆ ಆಗುವಂಥ ಅನಾಹುತಗಳನ್ನ ನಾವು ತಡಿಬೋದು. ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದರ ಕಡೆ ಗಮನ ಹರಿಸಿ ಸುತ್ತಮುತ್ತಲಿನ ಜನರಿಗೆ ಈ ಒಂದು ಫಾರೆಸ್ಟ್ನ ಉಳಿಸ್ತಕ್ಕಂಥ ಒಂದು ರಿಕ್ವೆಸ್ಟ್ನ ಮಾಡಿದಾಗ ಖಂಡಿತವಾಗ್ಲೂ ಈಗಾಗಲೇ ತುಂಬ ಜನ ಹೋಗಿ ಸ್ವಯಂ ಸೇವಕರು ಸಾಕಷ್ಟು ಜನರು ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಸಿಬ್ಬಂದಿಗಳ ಜೊತೆ ಅವರು ಕೈ ಜೋಡಿಸಿ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೋದರೆ ಅಲ್ಲಿ ಒಬ್ಬರಿಂದ ಆಗುವಂಥ ಕೆಲಸನ 10 ಜನ ಸೇರಿ ಮಾಡಿದಾಗ ಈಸಿಯಾಗಿ ನಾವು ಮುಂದೆ ಆಗುವಂಥ ಅನಾಹುತಗಳನ್ನ ತಡಿಬೋದು. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂಡೀಪುರ ಫಾರೆಸ್ಟ್ನ ಸುತ್ತಮುತ್ತಲಿನ ಸುಮಾರು 10-20 ಕಿಲೋಮೀಟರ್ ರೇಡಿಯಸ್ನಲ್ಲಿರತಕ್ಕಂಥ ಎಲ್ಲ ಸ್ಥಳೀಯರಿಗೆ ಒಂದು ದಿನದ ಮಟ್ಟಿಗೆ ರಜೆಯನ್ನು ಘೋಷಿಸಿ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯದಲ್ಲಿ ಜನಗಳು ಕೂಡ ಸಹಾಯಕಾರಿಯಾಗಬೇಕು, ಸಿಬ್ಬಂದಿಯ ಜೊತೆ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡಿಕೊಳ್ಳೋದ್ರಿಂದ ನಮ್ಮೆಲ್ಲರ ಆಸ್ತಿಯಾಗಿರ್ತಕ್ಕಂಥ ಕಾಡನ್ನು ನಾವೆಲ್ಲ ಉಳಿಸ್ಕೋಬೋದು. ವನ್ಯಜೀವಿಗಳ ತಾಣವಾಗಿರ್ತಕ್ಕಂಥ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯ ವಿಚಾರವಾಗಿರ್ತಕ್ಕಂಥ ಒಂದು ನಮ್ಮ ಬಂಡೀಪುರ ಫಾರೆಸ್ಟ್ನ ನಾವೆಲ್ಲರೂ ಕಾಪಾಡ್ಕೋಬೇಕು, ಅದು ನಮ್ಮ ಎಲ್ಲರ ಜವಾಬ್ದಾರಿ. ದಯವಿಟ್ಟು ಈ ಒಂದು ವಿಷಯನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ತಾವೆಲ್ಲರೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿ. ಶೇರ್ ಮಾಡೋದ್ರಿಂದ ಈ ವಿಚಾರ ಆದಷ್ಟು ಬೇಗ ಒಂದು ಅಧಿಕಾರಿಗಳಿಗೆ ತಲುಪಿ ಈ ಒಂದು ಮುಂದೆ ಅವರು ಒಂದು
ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಮತ್ತೊಂದು ವಿಷಯ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ, ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತಿಗಳು ಧರ್ಮಗಳು ಅದು ಎಲ್ಲರಲ್ಲೂ ಇರ್ಬೋದು. ಏನೇ ಇರಲಿ, ನಾವೆಲ್ಲ ಭಾರತೀಯರನ್ನುವಂಥ ಭಾವನೆ ನಮ್ಮೆಲ್ಲರಲ್ಲೂ ಬರಬೇಕು. ಪ್ರತಿಯೊಬ್ಬರಲ್ಲೂ ಒಂದು ಭಾರತ ದೇಶದ ಬಗ್ಗೆ ಹೆಮ್ಮೆಯ, ನಾವು ಭಾರತೀಯರು ಅನ್ನುವಂಥ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಬರಬೇಕು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ದೇಶಕ್ಕೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾರೋ ಅಂಥವರಿಗೆ ನಾವು ನಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಆರಿಸಿ ತಂದು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನ ನಾವು ಗೆಲ್ಲಿಸ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಾತಿ ಆಗ್ಬೋದು, ಕುಟುಂಬದ ರಾಜಕಾರಣ ಅಥವಾ ಇನ್ನೊಂದು ಮತ್ತೊಂದು, ಈ ಸ್ವಾರ್ಥಕ್ಕಾಗಿ ಬದುಕುವಂಥ ಯಾವ ವ್ಯಕ್ತಿಗಳಿಗೂ ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು ಭಾರತೀಯರೆಲ್ಲ ಒಗ್ಗೂಡಿ ನಾವು ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಗೆಲ್ಲಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ನಾವು ತರಬೇಕು, ನಮ್ಮೆಲ್ಲರ ಏಳಿಗೆಗೆ ಕಾರಣ ಆಗ್ತಾರೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಈ ಆ ಒಂದು ಜಾಗಕ್ಕೆ ದೇಶಕ್ಕೋಸ್ಕರ ಕೆಲಸ ಮಾಡುವವರಲ್ಲಿ ನನ್ನ ಒಂದು ಅನಿಸಿಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಸರ್ ಸೂಕ್ತ ವ್ಯಕ್ತಿ ಅಂತ ನಾನು ಹೇಳಬಲ್ಲೆ. ದಯವಿಟ್ಟು ನಾವು ನೀವೆಲ್ಲರೂ ಕೂಡ ನರೇಂದ್ರ ಮೋದಿಜಿ ಸರ್ನ ಮತ್ತೊಮ್ಮೆ ನಾವು ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡೋಣ. ಅದರಿಂದ ಇನ್ನಷ್ಟು ಮತ್ತಷ್ಟು ನಮ್ಮ ದೇಶ ಮುಂದುವರಿಯುತ್ತೆ. ನಾವೆಲ್ಲರೂ ಕೂಡ ದೇಶ ಗೆದ್ದರೆ ನಾವೆಲ್ಲರೂ ಗೆಲ್ತೀವಿ. ಭಾರತ ದೇಶದ ಗೆಲುವೇ ನಮ್ಮ ಗೆಲುವು. ಸೊ ಇದು ನನ್ನ ಮಾತು. ನಿಮಗೂ ಕೂಡ ಆ ವ್ಯಕ್ತಿ ಸೂಕ್ತ ಒಂದು ವ್ಯಕ್ತಿ ಅಂತ ಅನಿಸಿದರೆ ನೀವು, ನಾವೆಲ್ಲರೂ ಕೂಡ ನಮ್ಮ ಅಮೂಲ್ಯವಾದ ಮತವನ್ನು ನರೇಂದ್ರ ಮೋದಿಜಿಯವರಿಗೆ ಹಾಕುವುದರ ಮೂಲಕ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡೋಣ ಅಂತ ನನ್ನ ಒಂದು ಮನದಾಳದ ಮಾತು. ಅವರೇ ಅಂತಲ್ಲ, ಯಾರೆಲ್ಲ ಒಂದು ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ, ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, ಯಾವುದೇ ಒಂದು ರಾಜಕೀಯ ಕ್ಷೇತ್ರಗಳಲ್ಲಾಗಲಿ ನಿಸ್ವಾರ್ಥಕ್ಕಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾವುದೇ ಪಕ್ಷ ಇದ್ದರೂ ಕೂಡ ದಯವಿಟ್ಟು ಅಂಥವ್ರಿಗೆ ನಾವು ಮತವನ್ನು ಕೊಟ್ಟು ಗೆಲ್ಲಿಸ್ಬೇಕು. ಪಕ್ಷ ಯಾವುದಾದರೂ ಓಕೆ, ನಮಗೆ ದೇಶ ಮುಖ್ಯ. ನಾವು ನಮ್ಮ ಕರ್ನಾಟಕ, ನಾವೆಲ್ಲ ಭಾರತೀಯರು, ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಬೆಂಬಲ ದೇಶಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡುವವರಿಗಾಗಿ ನಾವು ಬೆಂಬಲವನ್ನು ಕೊಡ್ತೇವೆ. ಜೈ ಭಾರತ್ ಮಾತಾ ಕಿ, ಜೈ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.